ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಹಾಲಕ್ಷ್ಮಿ ರಂಗೋಲಿ ಅಂದರೆ ಹೃದಯ ಕಮಲಂ ರಂಗೋಲಿನ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದರ ಅರ್ಥ ಏನು, ಅದನ್ನು ನಾವು ಯಾಕೆ ಹಾಕಬೇಕು ಮತ್ತು ಯಾವಾಗ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ಹೃದಯ ಕಮಲಂ ಅಂದರೆ ಮಹಾಲಕ್ಷ್ಮಿ ವಾಸಿಸುವಂಥ ಕಮಲ. ಕಮಲದ ಮಧ್ಯಭಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ. ಈ ಹೃದಯ ಕಮಲಂನಲ್ಲಿ 16 ದಳಗಳಿರೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ನಾವು ಈ ರಂಗೋಲಿನ ಪ್ರತಿ ಶುಕ್ರವಾರ ನಮ್ಮ ಮನೆಯಲ್ಲಿ ಹಾಕ್ತಾ ಬಂದರೆ ಐಶ್ವರ್ಯ ವೃದ್ಧಿಯಾಗತ್ತೆ, ಹಾಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಈ ರಂಗೋಲಿನ ನಾವು ನಮ್ಮ ಮನೆಯ ಕಳಸದ ಕೆಳಗಡೆ ಹಾಕಬೇಕು. ಕಳಸದ ಕೆಳಗೆ ಹಾಕೋಕ್ಕಾಗಲಿಲ್ಲ ಅಂದರೆ ಕಳಸದ ಮುಂದೆ ಈ ರಂಗೋಲಿನ ಹಾಕಿ ಈ ರಂಗೋಲಿಯ ಮಧ್ಯಭಾಗದಲ್ಲಿ ದೀಪನ ಹಚ್ಚಿಟ್ಟು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ನಮಗೆ ಒಲಿತಾಳೆ, ಹಾಗೆ ನಮ್ಮನೇಲೇ ನೆಲೆಸಿರ್ತಾಳೆ. ಮಹಾಲಕ್ಷ್ಮಿ ಚಂಚಲ ಇರೋದ್ರಿಂದ ಈ ರಂಗೋಲಿ ಹಾಕಿ ನಾವು ಪೂಜೆ ಮಾಡ್ತಾ ಬರೋದ್ರಿಂದ ಮಹಾಲಕ್ಷ್ಮಿ ನಮ್ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನನೂ ಸಹ ಹಾಕ್ಕೋಬೋದು. ಏನು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸ ಕೂರಿಸ್ತಿರೋ ಆ ಕಳಸದ ಕೆಳಭಾಗದಲ್ಲಿ ಈ ರಂಗೋಲಿನ ಹಾಕಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ನಿಮಗೆ ಹೊಲಿತಾಳೆ ಅಂತ ಹೇಳ್ತಾರೆ. ಈ ರಂಗೋಲಿನ ನೀವು ಅಕ್ಕಿ ಹಿಟ್ಟಿಂದನೇ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ರಂಗೋಲಿ ಪುಡಿಯಿಂದ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಬನ್ನಿ ಈಗ ಈ ರಂಗೋಲಿ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲು 9 ಚುಕ್ಕಿ ಇಟ್ಕೊಳ್ಳಿ. 9 ಚುಕ್ಕಿ ಇಟ್ಕೊಂಡು ಮತ್ತೆ ಮಧ್ಯದ ಒಂದು ಚುಕ್ಕಿಯಿಂದ ಎಲ್ಲ ಕಡೆಯೂ 4 ಚುಕ್ಕಿ ಬರೋ ಹಾಗೆ ಇಟ್ಕೊಂಡೋಗಿ. ಮೊದಲು ಪ್ಲಸ್ ಆಕಾರದಲ್ಲಿ ಇಟ್ಕೊಂಡು ಮತ್ತೆ ಇಂಟು ಆಕಾರನ ಮಾಡ್ಕೊಳ್ಳಿ. ನಾವು ಯಾವ ಕಡೆಯಿಂದ ನೋಡಿದರೂ ನಮಗೆ 4 ಚುಕ್ಕಿಗಳು ಕಾಣಬೇಕು. ನಾನು ಈ ರಂಗೋಲಿ ಹಾಕ್ತಾ ಹಾಕ್ತಾ ಶ್ರೀ ಮಹಾಲಕ್ಷ್ಮಿ ಕಟಾಕ್ಷ ಸ್ತೋತ್ರನ ಓದ್ತಾ ಇರ್ತೀನಿ. ನಮಸ್ತೆ ಸ್ತು ಮಹಾಮಾಯೇ ಶ್ರೀ ಪೀಠೇಶ್ವರ ಪೂಜಿತೇ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಾಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತ ರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾಗ್ನಿ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಾಧರೆ ದೇವಿ ನಾನಾ ಅಲಂಕಾರ ಭೂಷಿತೆ ಜಗಸ್ಮಿತೆ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಕಟಾಕ್ಷ ಸ್ತೋತ್ರಂ ಯಾ ಪಠೇತ್ ಭಕ್ತಿಮಾನ್ನರ ಸರ್ವಸಿದ್ಧಿ ವಮಾಪೋತ್ನಿ ರಾಜ್ಯಂ ಪ್ರಮೋತ್ನಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಾಯೇ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಃ ತ್ರಿಕಾಲಾಯೇ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀರ್ಭವೇ ನಿತ್ಯಂ ಪ್ರಸನ್ನಾ ವರದಾ ಶುಭಃ. ಇತಿ ಶ್ರೀ ಮಹಾಲಕ್ಷ್ಮಿ ಕಟಾಕ್ಷ ಸ್ತೋತ್ರಂ ಸಂಪೂರ್ಣಂ. ಈ ರಂಗೋಲಿ ಹಾಕೋವಾಗ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿನೇ ಈ ರಂಗೋಲಿನ ನೀವು ಹಾಕ್ಕೊಂಡು ಬನ್ನಿ. ಯಾಕಂದರೆ ದೇವ್ರ ಮನೇಲಿ ರಂಗೋಲಿ ಹಾಕೋವಾಗ ನೀವು ಅಡಿಸಿ ಹಾಕಕ್ಕೆ ಹೋಗ್ಬೇಡಿ. ಒಂದ್ಸಲ ಈ ರಂಗೋಲಿ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಮುಗಿಯೋವರೆಗೂ ನೀವು ಯಾವುದೇ ಕಾರಣಕ್ಕೂ ರಂಗೋಲಿನ ಅಡಿಸ್ಬೇಡಿ. ಅದಕ್ಕೋಸ್ಕರನೇ ನೀವು ಫಸ್ಟು ಬುಕ್ಕಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬಂದಮೇಲೇ ಈ ರಂಗೋಲಿನ ಹಾಕೋಕ್ಕೆ ಶುರು ಮಾಡಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು ಈ ರಂಗೋಲಿನ ನೀವು ಹಾಕಿರ್ತೀರ ಕಳಸದ ಕೆಳಗೆ, ಕಳಸನ ಅಲ್ಲಾಡಿಸ್ಬೇಕು ಅಂತ ಹೇಳಿದಾಗ ಕಳಸನ ಅಲ್ಲಾಡಿಸೋ ಅಗತ್ಯ ಇರಲ್ಲ. ಈ ರಂಗೋಲಿದು ಒಂದು ಎಳೆನ ಅಡಿಸಿದ್ರೆ ಸಾಕು, ಕಳಸನ ತೆಗ್ದಂಗೆ ಆಗುತ್ತೆ. ಈ ರಂಗೋಲಿನ ಹಾಕಿ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಐಶ್ವರ್ಯನ ವೃದ್ಧಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ.